ವೀಣಾ ನನ್ನ ತಂಗಿ ತರ ಟ್ರೀಟ್ ಮಾಡ್ತಾ ಇದೀನಿ ಅವಳು ಮದುವೆಗೆ ಹೆಲ್ಪ್ ಮಾಡೋದಂದ್ರೆ ನನಗೂ ಸಂತೋಷ ತಾನೆ ಶ್ರೀ ನೀನ್ ಸ್ವಲ್ಪ ಸುಮ್ಮನೆ ಇರ್ತ್ಯಾ ನಿನ್ನ ಹತ್ರ ಡೈರೆಕ್ಟ್ ಆಗಿ ಅವರು ಹಣ ಕೇಳಕ ಆಗಲ್ಲ ಅಂತ ಯೂಳ್ತ್ರು ಹೇಳ ಕಳಿಸ್ತಾ ಇದ್ದಾರೆ ಶುಭಾಂಗಿ ನಾನು ಸಂಪಾದನೆ ಮಾಡಿದ ದುಡ್ಡನ್ನ ಯಾರಿಗೆ ಕೊಡಬೇಕು ಹೇಗೆ ಖರ್ಚು ಮಾಡಬೇಕು ಅಂತ ನಾನು ನಿನ್ನ ಹತ್ರ ಕೇಳಬೇಕಾಗಿದ್ದಿಲ್ಲ ಏನ್ ನಿನ್ನ ಹತ್ರ ಕೇಳಿದ್ಲ ದುಡ್ಡು ಇಲ್ಲ ತಾನೆ ಸುಮ್ಮನೆ ಇದ್ಬಿಡು ಪಪ್ಪ ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಿತ್ತು ನೀವು ಒಪ್ಕೊಂಡ ಒಪ್ಕೋತೀರಾ ಅಂತ ಆದ್ರೂ ದಿಯಾ ಮರಿ ಇದು ಆಧಾರ ಸ್ವಾಭಿಮಾನನ ಕೆಣಕತ್ತೆ ನಾವು ಏನೇ ಹೆಲ್ಪ್ ಮಾಡಿದ್ರು ಅವರ ಸ್ವಾಭಿಮಾನ ಮಾತ್ರ ಕೆಣಕಬಾರದು ಸ್ವಾಭಿಮಾನ ಪಪ್ಪ ಏಲಿಯನ್ ಕೂಡ ಯಾವಾಗಲೂ ಇದನ್ನ ಹೇಳ್ತಾ ಇರ್ತಾನೆ ಯಾಕೆ ನನಗಿಲ್ವಾ ಸ್ವಾಭಿಮಾನ ಒಂದ್ ವೇಳೆ ಇವಾಗ ನಾನು ಅರ್ನ್ ಮಾಡ್ತಾ ಇದ್ದೆ ಎಲ್ಲರ ಜೊತೆ ಸೇರಿ ನಾನು ದುಡ್ಡು ಕೊಡ್ತಾ ಇದ್ದೆ ಅಲ್ವಾ ಅರ್ನ್ ಮಾಡಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಪಪ್ಪ ನಾನು ಏನಾದರೂ ಬೇರೆ ದಾರಿ ಹುಡುಕ್ಲೇಬೇಕಲ್ವಾ ಯಾ ತುಂಬಾ ದೊಡ್ಡ ಮಾತಾಡ್ತಾ ಇದೀಯ ಮರಿ ನಿನ್ನ ಫ್ಯಾಮಿಲಿಯವರನ್ನ ನಿನ್ನವರು ಅಂತ ಅನ್ಕೊಂಡು ಮಾತಾಡ್ತಾ ಇದೀಯ ನಿನಗೇನು ಬೇರೆ ದಾರಿ ಕಾಣದೇ ಇದ್ದಾಗ ಉಪಾಯ ಹುಡ್ಕೊಂಡು ನನ್ನ ಹತ್ರ ಬಂದಿದೀಯ ನನಗೆ ತುಂಬಾ ಸಂತೋಷ ಆಯ್ತಮ್ಮ ನೋಡು ಹೀಗೆ ನಿನ್ನ ಫ್ಯಾಮಿಲಿಯವರಿಗೆ ಪ್ರೀತಿ ತೋರಿಸ್ತಾ ಇರು ನಿನಗೆ ಯಾವತ್ತೂ ದುಃಖ ಅನ್ನೋದು ಬರೋದೇ ಇಲ್ಲ ನಿಜಾದಿಯ ಸಂಬಂಧಗಳು ಹಣಕ್ಕಿಂತ ದೊಡ್ಡದು ಅದನ್ನ ನಾವು ಯಾವಾಗಲೂ ಜೋಪಾನವಾಗಿ ಕಾಪಾಡ್ಕೋಬೇಕು ಹಲೋ ನೀನು ನಿನ್ ತಂಗಿ ಸೇರ್ಕೊಂಡು ನನ್ನ ಮಗಳಿಗೆ ಇಲ್ಲ ಸಲ್ಲದೆಲ್ಲ ಹೇಳ್ಕೊಡ್ಬಿಡಿ ಆ ನಡುಕೋಟೆ ಮನೆಯವರು ನಿಮಗಂತೂ ಬ್ರೈನ್ ವಾಶ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಅವ್ರು ಮಾಡೋ ಕುತಂತ್ರ ಯಾವುದು ಅರ್ಥ ಆಗಲ್ಲ ಏ ನಿನಗೇನ್ ಗೊತ್ತಿದೆ ಅವ್ರ ಬಗ್ಗೆ ವೀಣಾ ಅತ್ತೆ ಅವ್ರ ಮನೇಲಾಗಿರೋ ಎಲ್ಲಾ ಮದ್ವೆಗೂ ಒಡವೆನ್ ಕೊಟ್ಟಿದ್ದಾರೆ ಗೊತ್ತಾ ಆದ್ರೆ ಪಾಪ ಇವಾಗ ಅವ್ರ ಹತ್ರನೇ ಏನು ಉಳಿದಿಲ್ಲ ಓ ಅದಕ್ಕೆ ನಿನ್ನನ್ನ ಇಲ್ಲಿಗೆ ಭಿಕ್ಷೆ ಬೇಡೋ ಅಂತ ಕಳಿಸಿದಾರ ಶ್ರೀ ನಿನ್ನ ಅಳಿಯ ಸಂಸ್ಕಾರವಂತ ಸ್ವಾಭಿಮಾನಿ ಅಂತ ಭಾಷಣ ಬಿಗಿತಿದ್ದೆ ಈಗ ನೀನ್ ಈ ರೀತಿ ಹೆಲ್ಪ್ ಮಾಡೋದ್ರಿಂದ ಅವನ ಸ್ವಾಭಿಮಾನದ ಬಲೂನು ಒಡ್ದೋಗಲ್ವಾ ಅದು ಹಾಗ ಆಗದೆ ಇರೋ ಹಾಗೆ ನಾನು ಹೆಲ್ಪ್ ಮಾಡ್ತೀನಿ ಶ್ರೀ ನಿನಗ್ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಮಾಡ್ಲೇಬೇಕು ಅನ್ನೋದಿದ್ರೆ ಒಂದ್ ಇಯರ್ ರಿಂಗು ಫಿಂಗರ್ ರಿಂಗೋ ಕೊಡ್ಸು ಯಾರು ಬೇಡ ಅಂತಾರೆ ಅದು ಬಿಟ್ಟು ಇಡೀ ಜ್ಯುವೆಲರಿ ಖರ್ಚೆ ನಾನ್ ಕೊಡ್ತೀನಿ ಅಂದ್ರೆ ಏನ್ ಅರ್ಥ ಇದಕ್ಕೆ ಲೂಟ್ ಮಾಡೋದು ಅಂತಾರೆ ಅದು ನಿನ್ನ ದೃಷ್ಟಿಯಲ್ಲಿ ನೋಡು ನಿನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ನೀನ್ ಅರ್ಥ ಮಾಡ್ಕೋ ನಾವು ನಿನಗೇನು ಹೇಳಕ್ಕಾಗಲ್ಲ ಪ್ರಿಯಾ ನೋಡಮ್ಮ ನಾಳೆ ನಿಮ್ಮ ಮನೆಗೆ ನಾನು ಬರ್ತಾ ಇದ್ದೀನಿ ನಾನು ಮಾತಾಡ್ತೀನಿ ಪಪ್ಪ ಆದ್ರೆ ಈ ವಿಚಾರನ ನಾನು ಹೇಳಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಬಾರ್ದು ಡೋಂಟ್ ವರಿಮ್ಮ ನನ್ನ ಸ್ಟೈಲಲ್ಲಿ ನಾನು ಅದನ್ನ ಹ್ಯಾಂಡಲ್ ಮಾಡ್ತೀನಿ ಓಕೆ ಓಕೆ ದಿಯಾ ಅಣ್ಣ ಮಾತು ಕೊಟ್ಟಿದ್ದಾನೆ ತಾನೆ ಅದನ್ನು ಹೇಗಾದ್ರೂ ಮಾಡಿ ಈಡೇರಿಸ್ತಾನೆ ನೀನ್ ಟೆನ್ಷನ್ ಮಾಡ್ಕೊಂಬೇಡ ಯು ಶಟ್ ಯೋರ್ ಮೌತ್ ನೀನು ಬದುಕ್ತಾ ಇರೋದು ಶ್ರೀ ಆಧಾರದಲ್ಲೇ ಈಗ ಅದು ಯಾರೋ ತಂಗಿ ಅಂತೆ ಅವಳನ್ನ ಬಂಗಾರದಲ್ಲೇ ಮುಳುಗಿಸ್ತಾನೆ ಒಟ್ಟಿನಲ್ಲಿ ನೀವಿಬ್ರು ಸೇರಿ ಶಿವನನ್ನ ಬೀದಿ ಪಾಲ್ ಮಾಡ್ಬಿಡಿ ನೋಡು ನೀನ್ ಅವ್ರ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ನಾನ್ ಸುಮ್ಮನಿರಲ್ಲ ಅವರೆಲ್ಲರೂ ನನಗೆ ಪ್ರೀತಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅವರೆಲ್ಲ ಸಂತೋಷವಾಗಿರ್ಲಿ ಅಂತ ಆಸೆ ಪಡ್ತಾ ಇದೀನಿ ದಟ್ಸ್ ಇಟ್ ಕೊಲೆ ಕೂಡ ಕಾಣವಳ್ಳು ಫೋನ್ ಮಾಡಿದ್ರೆ ಫೋನ್ ಹೋಗಲ್ದು ಫೋನ್ ಎಲ್ಲದ
ಫೋನ್ ಕೂಡ ಕಾಣವಲ್ದ. ಪರ್ಸ್ ಕೂಡ ಇದ್ದ ಜಾಗದಾಗಿಲ್ಲ. ಎಲ್ಲೋಗಿರ್ತಾಳ ದಿಯಾ? ಏ ದಿಯಾ, ಶುಭಾಂಗಿ, ನನಗೂ ನಿನಗೂ ಕಾನೂನು ಪ್ರಕಾರ ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಆದರೆ ನಮಗೆ ಯಾವುದೇ ಎಮೋಷನಲ್ ಬಾಂಡಿಂಗ್ ಇಲ್ಲ. ನನ್ನ ಮೇಲಾಗಲಿ, ನನ್ನ ದುಡ್ಡಿನ ಮೇಲಾಗಲಿ, ನನ್ನ ಮನೆ ಮೇಲಾಗಲಿ ನಿನಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ. ನೀನು ನನ್ನ ತಂಗಿ ಜೊತೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯ, ನಿನ್ನ ಮೇಲೆ ನಾನು ಇದನ್ನು ಸಹಿಸ್ಕೊಳ್ಳೋದಿಲ್ಲ, ನೆನ್ಪಿಟ್ಕೊ. ಆ ನಡುಕೋಟೆ ಫ್ಯಾಮಿಲಿಯವರು ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ ಒಂದೇ ಒಂದು ಮದುವೆ ಮಾಡೋದಕ್ಕೂ ಒದ್ದಾಡ್ತಾ ಇದ್ದಾರೆ. ಇವಳು ಯಾಕೆ ಅವ್ರಿಗೆ ಸಪೋರ್ಟಿವ್ ಆಗಿ ನಮ್ಮ ಹತ್ರ ಬಂದು ಹಣ ಕೇಳ್ತಿದ್ದಾಳೆ? ಆ ಗ್ರೀಡಿ ನಡುಕೋಟೆ ಫ್ಯಾಮಿಲಿಯವರು ಬುದ್ಧಿವಂತಿಕೆಯಿಂದ ನಿನ್ನನ್ನ ದೋಚೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಂಥ ಟೈಮಲ್ಲಿ ನೀನು ನಿನ್ನ ಮಗಳಿಗೆ ಎಚ್ಚರಿಕೆ ಕೊಡೋದ್ರ ಬದಲು ಸಪೋರ್ಟ್ ಯಾಕೆ ಮಾಡ್ತಿದ್ಯಾ? ಯಾಕಂದ್ರೆ ನನ್ನ ತಂಗಿ ಅವಳಿಗೆ ಅಂಥ ಸಂಸ್ಕಾರ ಕೊಟ್ಟಿದ್ದಾಳೆ. ಅವಳ ಮನೆಯವರು ಬೇಜಾರು ಮಾಡಿಕೊಂಡ್ರೆ ಅವಳಿಗೂ ಬೇಜಾರಾಗುತ್ತೆ, ಅದು ಅವಳು ಕೊಟ್ಟಿರೋ ಸಂಸ್ಕಾರ. ಡಾಕ್ಟರ್ ಶುಭಾಂಗಿ, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಈ ಪ್ರಪಂಚದಲ್ಲಿ ಒಳ್ಳೆಯವ್ರು ಹೇಗಿರ್ತಾರೆ, ಹೆಲ್ಪ್ ಮಾಡೋದು ಎಷ್ಟು ಒಳ್ಳೆ ಗುಣ ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಕೇಳಿದ್ಯಾ ನನ್ನ ಮಗಳು ಬಾಯಿಂದ ಬಂದ ಮಾತನ್ನ? ಅದು ಇವಳು ಕೊಟ್ಟ ಸಂಸ್ಕಾರ. ನಡುಕೋಟೆಯವರ ಮನೆ ಪ್ರೀತಿ ಅವಳನ್ನ ಹೀಗೆ ಮಾತಾಡಿಸ್ತಾ ಇದೆ. ನೀನೇನಂದೆ, ಇವಳು ನನ್ನನ್ನ ಬೀದಿಗೆ ತರ್ತಾಳ, ಅದಕ್ಕೆ ಅವಳು ನಮ್ಮ ಮಗಳನ್ನ ಇಷ್ಟು ಪ್ರೀತಿ ಕೊಟ್ಟು ಸಾಕಿರೋದು. ಅವಳು ಮನಸ್ಸು ಮಾಡಿದ್ರೆ ಬಾಯಿಗೆ ಬಂದಿದ್ದು ಕೇಳ್ಬೋದಾಗಿತ್ತು, ಆದ್ರೆ ಇಷ್ಟರವರೆಗೆ ಒಂದು ಒಡವೆ ಕೂಡ ಕೇಳಿಲ್ಲ. ಊರಲ್ಲಿ ನಮ್ಮ ಮನೆ ಇದೆ ಅಲ್ಲ, ಅದರಲ್ಲಿ ಅವಳಿಗೊಂದು ಪಾಲು ಇದೆ. ಆ ಪಾಲನ್ನು ಅವಳು ದಿಯಾ ಹೆಸರಿಗೆ ಬರೆದಿದ್ದಾಳೆ ಗೊತ್ತಾ? ಇದಕ್ಕೆ ತಾಯಿ ಅನ್ನೋದು. ನನಗೆ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ಯಾಕೆ ಗೊತ್ತಾ? ನನ್ನ ಮಗಳು ನಿನ್ ತರ ಸೆಲ್ಫಿಶ್ ಆಪರ್ಚುನಿಸ್ಟ್ ಆಗಿಲ್ಲ ಅಂತ. ನಿನ್ನಂತ ವಿಷ ತುಂಬಿದ ಮನಸ್ಸಿಲ್ಲ ಅವಳಿಗೆ. ಅಣ್ಣ ಸಾಕ್ಬಿಡು. ಯಾಕತ್ತ ನಿಲ್ಲಿಸ್ಬೇಕು? ಮಾತಾಡ್ಲಿ ಬಿಡಿ. ಇವಳಿಗೂ ಗೊತ್ತಾಗ್ಲಿ, ಬೇರೆಯವ್ರಿಗೂ ಮನ್ಸಿರತ್ತೆ, ಅವ್ರಿಗೂ ದುಃಖ ಆಗತ್ತೆ ಅಂತ. ಶುಭಾಂಗಿ, ಎಷ್ಟೇ ಆದ್ರೂ ನೀ ನನ್ನ ಹೆಂಡತಿ, ಒಂದ್ ಕಾಲದಲ್ಲಿ ನಿನ್ನ ಪ್ರೀತಿ ಮಾಡಿದ್ದೆ, ಅದಕ್ಕೆ ಇಷ್ಟು ವರ್ಷ ನಿನ್ನನ್ನು ಸಹಿಸ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಮ್ ದಿಯಾಗೆ ಬೇರೆಯವ್ರ ಫೀಲಿಂಗ್ಸು ಅರ್ಥ ಆಗ್ತಾ ಇದೆ, ಅವ್ರ ಸುಖ ದುಃಖ ಗೊತ್ತಾಗ್ತಾ ಇದೆ, ಅದಕ್ಕೆ ನಾವು ಖುಷಿ ಪಡ್ಬೇಕಲ್ವಾ? ಏಲಿಯನ್ ಮನೇಲಿ ವೀಣಾ ಅತ್ತೆ ಮದ್ವೆ ಬಗ್ಗೆ ಡಿಸ್ಕಷನ್ ಆಗ್ತಿರ್ಬೇಕಿದ್ರೆ ನಾನ್ ಪಪ್ಪನ ಹತ್ರ ದುಡ್ಡಿಸ್ಕೊಂಡ್ ಬರ್ತೀನಿ ಅಂತ ಹೇಳ್ದೆ, ಆದ್ರೆ ಅದಕ್ಕೆ ಅವರು ಬೇಡ ಅಂತ ಹೇಳಿದ್ರು. ಏಲಿಯನ್ ಅಂತೂ ನನಗೆ ವಾರ್ನ್ ಮಾಡಿದ್ದಾರೆ, ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬೀಳೋ ತರ ನೀನ್ ಏನು ಮಾಡೋ ಹಾಗಿಲ್ಲ ಅಂತ ಹೇಳ್ದೆ. ಇನ್ನೇನ್ ಮಾಡ್ತಾರೆ, ಮನ್ಸಲ್ಲೊಂದು ಮಾತಾಡೋದು ಇನ್ನೊಂದು. ನಡುಕೋಟೆ ಡೋಂಗಿಗಳು. ಪಪ್ಪ, ದಿಸ್ ಇಸ್ ದಿ ಲಿಮಿಟ್. ಇನ್ನು ಒಂದೇ ಒಂದು ನಿಮಿಷ ಕೂಡ ಇವಳ ಮಾತನ್ನ ಕೇಳಿಸ್ಕೊಳಕ್ಕೆ ನಾನು ಇಷ್ಟಪಡಲ್ಲ. ದಿಯಾ, ನೀನ್ ಬಂದ್ ಕೆಲ್ಸ ಆಯ್ತಲ್ವಾ, ಮೊದ್ಲು ಮನೆಗೆ ಹೊರಡು. ಮನೇಲಿರೋರೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ನೋಡು, ಪದೇ ಪದೇ ಫೋನ್ ಬರ್ತಾ ಇದೆ, ನೀನ್ ನೋಡಿದ್ರೆ ಕಟ್ ಮಾಡ್ತಾ ಇದೀಯಾ? ಏಯ್, ನೀನ್ ಯಾಕೆ ನನ್ನ ಮಗಳಿಗೆ ಹೆದರಿಸ್ತಾ ಇದೀಯಾ? ಆ ನಡುಕೋಟೆ ಮನೆಯವ್ರಿಗೆ ಹೆದರ್ಕೊಂಡಿರೋದಕ್ಕೆ ನನ್ನ ಮಗಳೇನವ್ರಿಗೆ ಸ್ಲೇವಾ? ದಿಯಾ ಅವ್ರ ಮನೆ ಸೊಸೆ, ಅದಕ್ಕೆ ಅವರಿಗೆ ಅವಳ ಮೇಲೆ ಕಾಳಜಿ ಇದೆ, ಪ್ರೀತಿ ಇದೆ. ನಿನಗೆ ಸಂಬಂಧಗಳೇ ಅರ್ಥ ಆಗೋದಿಲ್ಲ, ಹಾಗಿರುವಾಗ ಆ ಸಂಬಂಧಗಳಲ್ಲಿರೋ ಕಾಳಜಿ ಹೇಗೆ ಅರ್ಥ ಆಗುತ್ತೆ ಹೇಳು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ,
ನನಗೆ ಅವರ ಮನೆಯಿಂದ ಯಾರು ಕಾಲ್ ಮಾಡ್ತಾ ಇಲ್ಲ ಏಲಿಯನ್ ಒಬ್ಬನೆ ಕಾಲ್ ಮಾಡ್ತಾ ಇರೋದು ಇಷ್ಟೊತ್ತಿನಾಗ ಎಲ್ಲಿಗೆ ಹೋಗಲಿಕ್ಕೆ ಶೇನ್ ಮಾಡೋದಂತಾನೆ ತಿಳಿಯವಲ್ದ ಏ ಕುಕ್ಕಿ ವೈನಿ ಶರತಣ ನಿಖಿಲ್ ಸುಮಿ ಮಾಯಿ ಬರ್ರಿ ಎಲ್ಲರೂ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕತ್ತಿಲ್ಲ ಆಕಿ ಹೆಂಡತಿ ಇಲ್ದ ಇರಕ್ ಆಗ್ವಲ್ದ ಶಶಾಂಕಣ್ಣ ಮನ್ಯಾಗ ಇರಕ್ ಯಾದಕ್ ಫೋನ್ ಮಾಡಕತ್ತಿ ಸುಮಿ ಮನೆಗೆ ಹಾಕಿ ನನ್ ಫೋನ್ ಮಾಡಕ ತಲೆ ಕೆಟ್ಟದಾ ನನ್ಗ ಏ ಹಾಗಾರ ಇಲ್ಲೇ ಇಲ್ಲೇ ಹೋಗಿರ್ತಾಳ ಏ ಕುಕ್ಕಿ ಸುಮ್ನೆ ಏನಂದ್ರ ಅದು ಒದರ್ಬೇಡ ನೀ ಇಷ್ಟು ಮಂದಿ ಅದಿರಿ ಆಕಿ ಎಲ್ಲಿ ಹೋಗಲ ಅಂತ ಒಬ್ರಿಗೂ ಗೊತ್ತಿಲ್ಲ ಅಂದ್ರೆ ನಾ ಏನ್ ಹೇಳ್ಬೇಕಪ್ಪ ಇಲ್ಲ ಶಶಾಂಕ ಆದ್ರ ನಿನಗೆ ಯಾಕೆ ಗೊತ್ತಾಗಿಲ್ಲ ನನಗನ್ನಿಸ್ತದ ಶ್ರೀಧರ್ ಕಾಕ ಹತ್ರ ಹೆಲ್ಪ್ ತಗೊಂಡಿಲ್ಲ ಅನ್ನೋ ಕಾರಣಕ್ಕ ಸಿಟ್ಟಿಗೇರಿ ಎಲ್ಲಿಗರ ಸುಮ್ನಿರು ಮಗನ ಹಂಗೆಲ್ಲ ಆಗಿರಕ್ಕಿಲ್ಲ ಇಲ್ರಿ ಅತ್ತಿ ಇವ್ರು ಹೇಳುದು ಬರೋಬ್ಬರ ಅಂತ ಅನಿಸ್ಲಿಕ್ಕತ್ತದ ನಾವಕ್ಕೀಗ ಹೊರಗಿನವ್ರಂಗ್ ನೋಡಿವಿ ಅಂತ ಅನ್ನಕತ್ತಿದ್ಲು ಹಂಗ ಯಾರ ಮನೆ ಬಿಟ್ಟು ಹೋಗ್ತಾರ ಅವೈನಿ ಶಶಾಂಕ ಒಂದ್ ಕೆಲಸ ಮಾಡು ಡಾಕ್ಟರ್ ಶ್ರೀಧರ್ ಅವ್ರಿಗೊಂದು ಫೋನ್ ಮಾಡು ಇಲ್ಲಪ್ಪ ನಾ ಅವ್ರಿಗೆ ಫೋನ್ ಮಾಡಂಗಿಲ್ಲ ಶಶಾಂಕ ಮಾಯಿ ಪ್ಲೀಸ್ ನೀವು ಸಿಟ್ಟಿಗೆ ಏರ್ಬೇಡ್ರಿ ಅಲ್ಲ ಆಕಿ ತೋರ್ ಮನೆಗೆ ಹೋಗಿದ್ರು ಕೂಡ ನಮ್ಗೆ ಯಾರಿಗಾನ ಹೇಳ್ಬಿಟ್ಟು ಹೋಗ್ಬೇಕಿತ್ತಲ್ಲ ಅಟ್ಲೀಸ್ಟ್ ನನಗನ ಹೇಳ್ಬೇಕಿತ್ತಲ್ಲ ಆಕಿ ಇದ್ರಾಗ ಗೊತ್ತಾಗ್ತದ ಆಕಿಗೆ ನಮ್ಮ ಮ್ಯಾಗ ಅಷ್ಟೊಂದು ಕಾಳಜಿ ಇಲ್ಲ ಅಂತ ನನ್ಗನ್ಸ್ತದ ಆಕಿ ಶ್ರೀಧರ್ ಅಣ್ಣರ ಮನೆಗೆ ಹೋಗಿಲ್ಲ ಅಂತ ಅದೇಂಗ ಹೇಳ್ತೀರಿ ಚಿಕ್ಕಿ ಆಕಿ ಹೋಗುದಿದ್ರ ಅವ್ರ ಕಾರ್ ಕಳಿಸ್ತಿದ್ರು ಹೌದಲ್ಲೋ ಏ ಶಶಾಂಕ ನನಗನ್ಸ್ತದ ಆಕಿ ಫ್ರೆಂಡ್ಸಿಗೆ ಭೇಟಿ ಆಗಿ ಹೋಗಿರ್ಬೇಕ ಹೌದು ಶಶಾಂಕ ನಂಗೂ ಹಂಗ ಅನಿಸ್ಲಿಕ್ಕತ್ತದ ಲಗ್ನಕ್ಕಿನ ಮೊದ್ಲು ಆಕಿ ಹೆಂಗಿದ್ಲ ಅಂತ ನನಗೆ ಚಲೋ ಗೊತ್ತದ ಇಲ್ಲಿ ಆಕಿಗ ಉಸಿರು ಕಡ್ದಂಗ ಆಗಿರ್ತದ ಅದಕ್ಕ ಫ್ರೆಂಡ್ಸ್ ಜೋಡಿ ಮಜಾ ಮಾಡ್ಲಿಕ್ಕೆ ಹೋಗಿರ್ತಾಳ ರಾಜ್ಕುಮಾರ ಸುಮ್ನೆ ನಮ್ ಸಿಂಡ್ರೆಲ್ಲಾ ಬಗ್ಗೆ ಏನೇನೋ ಮಾತಾಡಬೇಡ ಆಕಿ ಅಂತ ಹುಡುಗಿ ಅಲ್ಲ ಸುಮ್ನೆ ಏನೋ ಗೆಳತಿನ ಮೀಟ್ ಮಾಡ್ಲಿಕ್ಕೆ ಹೋಗಿರ್ಬೋದು ಸರಿ ಆಯ್ತು ಗೆಳತಿ ಜೋಡಿನ ಹೋಗಲ್ಲ ಅಂತ ಅನ್ಕೊಳ್ಳೋಣ ಒಂದು ಫೋನ್ ಮಾಡಿ ಹೇಳ್ಬೇಕಲ್ಲ ಅಷ್ಟು ಬುದ್ಧಿ ಇಲ್ಲ ಏನಕ್ಕೀಗ ಶಶಾಂಕ ನಿನಗಾಕಿ ಅನ್ಸ್ತಾಳ ಹೌದು ನನ್ಗೂ ಹಂಗ ಅನ್ಸ್ತದ ಶಶಾಂಕ್ ಹೇಳುದು ಖರೆ ಅದ ಇದ್ರಾಗ ದಿಯಾಂದ ತಪ್ಪದ ಅವನಿಗೊಂದು ಮಾತು ಹೇಳಬೇಕಾಯ್ತಲ್ಲ ಕಡೆ ಪಕ್ಷ ನನ್ನ ಶಿಷ್ಯ ಇದ್ದಾಳ ನನಗಾದ್ರೂ ಹೇಳಬೇಕಾಯ್ತು ಇನ್ನು ಬಂದಿಲ್ಲ ಅಕ್ಕಿ ಲೇಟ್ ಆಗ್ಯದ ಮನೆಯಾಗ ಎಲ್ಲಾರು ಗಾಬರಿ ಆಗಿರ್ತಾರ ಲಗ್ನ ಹೋಗ್ಬೇಕು ಅಂತ ಅನ್ಸಂಗಿಲ್ಲ ಅಕ್ಕಿಗೆ ಇರೋಣ ಏ ರಾಜ್ಕುಮಾರ ಶ್ರೀಧರ್ ಅಣ್ಣ ಒಂದು ಫೋನ್ ಹಾಕು ಅವ್ರ ಮನೆಗೆ ನಮ್ ಸಿಂಡ್ರೆಲ್ಲ ಬಂದಾಳೆಲ್ಲ ಕನ್ಫರ್ಮ್ ಮಾಡ್ಕೋ ಏ ಇಲ್ಲಿ ಇಲ್ಲಿ ಕುಕ್ಕಿ ಆಕಿ ಅವ್ರ ಮನೆಗೆ ಹೋಗಿರಂಗಿಲ್ಲ ನನಗೆ ಚಲೋ ಗೊತ್ತದ ಈಗ ಸುಮ್ನೆ ಅವ್ರಿಗೆ ಫೋನ್ ಮಾಡಿದ್ರ ಅವ್ರು ಕೂಡ ಟೆನ್ಷನ್ ಮಾಡ್ಕೊಳ್ತಾರ ಮಗ ಇನ್ನೊಂದು ವಿಚಾರ ಇವಾಗ ಹೇಳಕತ್ತೀನಿ ನೆನ್ಪಿಟ್ಕೊಡ್ರಿ ಆಕಿ ಮನೆಗೆ ವಾಪಸ್ ಬಂದ ಮ್ಯಾಗ ಆಕಿ ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗಾಕ ಬೇಕು ಇವಾಗ ಹೇಳಿರ್ತೀನಿ ನಾನು ಶಶಾಂಕ ಸಾಕ್ ಸುಮ್ಮಿರು ದಿಯಾನ್ ಜೋಡಿ ಬರಬರ್ತ ಏನು ಬಹಳ ಹೊರಟ ನಡ್ಕೊಳ್ಳಿಕತ್ತಿ ಹೋಗೋದಕ್ಕ ಕೊಡ್ಲಿ ತಗೊಂಡ್ ಕಡ್ದಂಗ ಆಗ್ಯದ ಶಶಾಂಕ ದುಡಿಕೆ ಬಯೋ ಬದ್ಲು ವಿಷಯ ಏನಂತ ತಿಳ್ಕೊಬೇಕು ಇದೊಳ್ಳೆ ಚಲೋ ಎಲ್ಲಾರು ಸೇರ್ಕೊಂಡು ನನ್ಗ ಬಯಕತ್ತಿರಲ್ಲ ಆಯ್ತು ಬಿಡ್ರಿ ತಾಸ ಆತಾಕಿ ಸುದ್ದಿ ಇಲ್ಲ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಕತ್ತಿ ಇಲ್ಲ ಅದ್ರ ಭಯಪಡ್ರಿ ಅಂತ ಹೇಳಕತ್ತಿರ ನಾ ಏನ್ ಮಾಡ್ಲಿ ದಿಯಾ ದಿಯಾ ಪುಟ್ಟ ನೀನ್ ಇಲ್ಲಿಗೆ ಬಂದು ಎಷ್ಟೊತ್ತಾಯ್ತು ನಿನಗ್ ತಿನ್ನೋದಕ್ಕೆ ಏನು ಮಾಡ್ಕೊಟ್ಟಿಲ್ಲ ನಿನಗೇನ್ ಬೇಕು ಕೇಳು ನಾನ್ ಮಾಡ್ಕೊಡ್ತೀನಿ ಹಲೋ ಎಕ್ಸ್ಕ್ಯೂಸ್ ಮೀ ಅವ್ರ ಅಮ್ಮ ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ ತಾವೇನಿದ್ರು ಬಗ್ಗೆ ಎಲ್ಲ ವಿಚಾರಿಸೋದು ಹಾಗಿದ್ರೆ ಅವಳಿಗೆ ಏನ್ ಬೇಕೋ ನೀನ್ ಮಾಡ್ಕೊಡು ಬರೀ ಅಮ್ಮ ಅಮ್ಮ ಅಂತ ಹೇಳ್ಕೊಂಡು ತಿರುಗಾಡೋದಲ್ಲ
ಅವಳಿಗೆ ಏನ್ ಬೇಕು ಅಂತ ತಿಳ್ಕೊಬೇಕು, ತಿಳ್ಕೊಂಡು ಮಾಡ್ಕೊಡ್ಬೇಕು. ಸಾರಿಕಾ, ಅವಳಿಗೋಸ್ಕರ ಆಪಲ್ ಮಿಲ್ಕ್ ಶೇಕ್ ತಗೊಂಡ್ ಬಾ. ಅತ್ತೆನೆ ಯಾಕೆ ಮಾಡ್ಬೇಕು, ನೀನ್ ನನಗೆ ಮಮ್ಮಿ ತಾನೆ, ಮಾಡ ಹೋಗು. ದಿಯಾ, ಅಡ್ಗೆ ಮನೇಲಿ ಕೆಲಸ ಮಾಡ್ಕೊಂಡು ಕೂರೋದಕ್ಕೆ ನಾನು ಈ ಸಾರಿಕನ್ ತರ ಹೌಸ್ ವೈಫ್ ಅಲ್ಲ. ಸಕ್ಸಸ್ಫುಲ್ ಸರ್ಜನ್ ನನ್ನನ್ನ ನಿನ್ನ ಗಂಡನ ಮನೆಯಲ್ಲಿದ್ದಾರಲ್ಲ ಹೆಣ್ಮಕ್ಳು, ಓದಿನೂ ಮನೆ ಕೆಲಸ ಮಾಡ್ಕೊಂಡಿದಾರಲ್ಲ, ಅವ್ರ ಜೊತೆ ಹೋಲಿಸ್ಬೇಡ. ಆ ಕಂಪ್ಯಾರಿಸನ್ ಮಾಡಕ್ಕಾಗಲ್ಲ ಬಿಡು. ನನ್ಗೋಸ್ಕರ ಮಾಯಿ, ಗಾಯತ್ರಿ ಅತ್ತೆ, ಮಾಧ್ವಿ ಅತ್ತೆ ಇವರೆಲ್ಲ ಏನ್ ಮಾಡಿದಾರಲ್ಲ, ಅದನ್ನ ನಿನ್ ಕೈಲಿ ಮಾಡೋದಕ್ ಸಾಧ್ಯನೇ ಇಲ್ಲ. ಶುಭಂಗಿ, ನಿನ್ನ ನೀನು ಅಷ್ಟು ಸಕ್ಸಸ್ಫುಲ್ ಅಂತ ಕರ್ಕೋತಿಯಲ್ಲ, ಹಾಗಿದ್ಮೇಲೆ ಮಗಳಿಗೋಸ್ಕರ ಕಿಚನ್ ನಲ್ಲಿ ಏನಾದ್ರೂ ತಯಾರಿ ಮಾಡಿ ತಗೊಂಡ್ಬರೋದಕ್ಕೆ ಯಾಕೆ ಅಷ್ಟು ಹಿಂದೇಟ್ ಹಾಕ್ತೀಯ? ಹೌದು ಪಪ್ಪ, ಅದೇನೋ ಹೇಳಿದ್ಲಲ್ಲ ಆಪಲ್ ಮಿಲ್ಕ್ ಶೇಕ್ ಅಂತ, ಅದನ್ನ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳತ್ತೆ? ಆಪಲ್ ಮತ್ತೆ ಮಿಲ್ಕ್ನ ಮಿಕ್ಸರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಬಿಟ್ರೆ ಮುಗ್ದೋಯ್ತು. ಇದನ್ ಮಾಡೋದಕ್ ನನಗೆ ಗೊತ್ತಿದೆ, ಆದ್ರೆ ಅವಳಿಗೆ ಗೊತ್ತಿಲ್ಲ. ಅಲ್ಲ, ಮಗಳಿಗೋಸ್ಕರ ಮಮ್ಮಿ ಇಷ್ಟು ಬೇಸಿಕ್ ತಿಂಗು ಮಾಡಕ್ಕಾಗಲ್ಲ ಅಂತ ಅಂದ್ರೆ ಇನ್ ಮಮ್ಮಿ ಅಂತ ಅದೇ ಕರ್ಸ್ಕೊತೀಯ ನೀನ್ ನನ್ನ ಹತ್ರ? ಶಟ್ ಅಪ್ ದಿಯಾ. ನಾನ್ ಏನ್ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ನಿನ್ನಿಂದ ತಿಳ್ಕೊಳ್ಳೋ ಅಷ್ಟು ದೊಡ್ಡವಳಲ್ಲ ನೀನು. ಜಾಸ್ತಿ ಕೂಗಾಡ್ಬೇಡ ನೋಡು, ಅವತ್ತು ಹೇಳಿದ್ದೆ ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಅತ್ತೆಗೆ ನೀನ್ ಏನಾದ್ರೂ ಹೇಳಿದ್ರೆ ನಾನ್ ಮಾತ್ರ ಸುಮ್ಮನಿರಲ್ಲ, ಆ್ಯಂಡ್ ಆ ರೈಟ್ಸ್ ಕೂಡ ನಾನು ನಿನಗೆ ಕೊಟ್ಟಿಲ್ಲ. ದಿಯಾ, ಸುಮ್ಮನೆ ಇರು. ಹಲೋ, ನೀನೇನಕ್ಕೆ ನಿನ್ ಪರವಾಗಿ ಅವಳು ಮಾತಾಡೋದನ್ನ ಕೇಳಿಸ್ಕೊಂಡು ನಿಂತಿದ್ಯಾ? ಹೋಗು, ಹೇಳಿದ್ದನ್ನ ಮಾಡ್ಕೊಂಡ್ ಬಾ. ಸರಿ, ಅದಕ್ಕೆ ಪುಟ್ಟ ನಾನು ಹೋಗಿ ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡ್ ಬರ್ತೀನಿ. ಅತ್ತೆ, ನನ್ಗೆ ಯಾವಾಗ್ಲೂ ಮಾಡ್ತಿದ್ರಲ್ಲ ಈರುಳ್ಳಿ, ಸೊಪ್ಪು, ಎಣ್ಣೆ ಎಲ್ಲ ಹಾಕ್ಬಿಟ್ಟು ತಾಲಿಪಟ್ ಮಾಡ್ಕೊಂಡ್ ತರ್ತೀರಾ? ಸರಿ ಪುಟ್ಟ, ನಾನು ನಿನಗೆ ತಾಲಿಪಟ್ ಮಾಡ್ಕೊಂಡೇ ತರ್ತೀನಿ, ನೀನ್ ಕೂತ್ಕೋ. ಒಂದ್ ನಿಮಿಷ ನಿಂತ್ಕೋ ಸಾರಿಕಾ, ನಾನು ಏನ್ ಹೇಳದ್ನೋ ಅದನ್ನೇ ಮಾಡ್ಕೊಂಡು ತರ್ಬೇಕು. ಇಷ್ಟ ಹೊತ್ತಿನಲ್ಲಿ ಎಣ್ಣೆ ಹಾಕಿರೋ ತಾಲಿಪಟ್ನ ಯಾಕೆ ಮಾಡ್ಕೊಡ್ತೀಯ? ನಾನು ಹೇಳ್ದಾಗೆ ಆಪಲ್ ಮಿಲ್ಕ್ ಶೇಕ್ ಮಾಡ್ಕೊಂಡು ತಗೊಂಡ್ ಬಾ. ಇವಾಗ ಏನು, ನಾನು ಮಿಲ್ಕ್ ಶೇಕ್ ಕುಡಿಬೇಕು ಅಲ್ವಾ? ಸರಿ, ಹಾಗಾದ್ರೆ ನೀನೇ ಹೋಗ್ಬಿಟ್ಟು ಮಿಲ್ಕ್ ಶೇಕ್ ಮಾಡ್ಕೊಂಡು ತಗೊಂಡ್ ಬಾ. ಇಲ್ಲ ಅಂತ ಅಂದ್ರೆ ಡೋಂಟ್ ವರಿ, ಅತ್ತೆ ಕೈಯಾರೆ ನಾನು ತಾಲಿಪಟ್ ತಿಂತೀನಿ. ಸರಿ ಸರಿ ಪುಟ, ನಾನು ನಿನಗೆ ತಾಲಿಪಟ್ಟೆ ಮಾಡ್ಕೊಂಡು ಬರ್ತೀನಿ. ಹಾ, ನೋಡಿದ್ರೆ ಎಷ್ಟೊತ್ತಾತಂತ? ಇನ್ನ ಬಂದಿಲ್ಲ ಆಕಿ. ಏ ರಾಜ್ಕುಮಾರ, ಯಾಕೆ ಹಂಗೆ ಮಾತಾಡ್ಲಿಕ್ಕತ್ತಿ? ಒಂದು ಕೆಲಸ ಮಾಡು, ಅವ್ರ ಗೆಳತಿಯರ ನಂಬರ್ ಇರ್ತದಲ್ಲ, ಒಂದು ಫೋನ್ ಹಚ್ಚು. ಏ ಚಲೋ ಹೇಳ್ದು ಕುಕ್ಕಿ, ಆ ಉಡಾಡ್ರ ನಂಬರ್ ನನ್ನ ಹಂತಕ್ಕೆ ಹೆಂಗಿರ್ತದ? ನನಗೆ ಬೇರೆ ಕೆಲಸ ಅನ್ಕೊಂಡಿನ. ಶಶಾಂಕ, ಯಾಕೆ ತಾಪು ಮಾಡ್ಕೊತಿದ್ದಿ? ಅಲ್ಲ, ಆಕೆ ಒಬ್ಬಕ್ಕೆ ಯಾವಾಗ ಹೊರಗೆ ಹೋಗ್ಯಾಳನ, ಗೆಳತಿಯರ ಜೋಡಿ ಹೋಗ್ಯಾಳ, ಮಾತಾಡ್ಕೊತ ಕುಂತಿರ್ತಾಳ, ಹೊತ್ತೋಗಿದ್ದ ಗೊತ್ತಾಗಿರ್ಲಿಕ್ಕಿಲ್ಲ ಆಕೆಗೆ. ಆತ್ ಬಿಡ್ರಿ ಮೈ, ಆಕೆ ಮನೆಗೆ ಬಂದ ಮ್ಯಾಗ ಆಕೆ ಜೋಡಿ ಖಬರ್ ಇಲ್ಲದಂಗ ಮಾತಾಡ್ಕೊಂಡು ಕುದುರ್ಬೇಡ್ರಿ. ಆಕೆಗ ನಮ್ಮ ಮನೆ ಪದ್ಧತಿ ಏನದಂತ ಹೇಳ್ಕೊಡ್ರಿ. ಹೊರಗೆ ಹೋಗಂಗಿಲ್ಲ, ಹೋದ್ರೆ ಎಷ್ಟೊತ್ತಿಗೆ ವಾಪಸ್ ಬರ್ಬೇಕು ಏನೋ ಆಕೆ ಎಲ್ಲ ಗೊತ್ತಿರ್ಬೇಕು. ಇನ್ ಕೇಸ್ ನಾವು ಫೋನ್ ಮಾಡಿದ್ರೆ ವಾಪಸ್ ಫೋನ್ ಮಾಡ್ಬೇಕು. ಆಮ್ಯಾಗ ನಮ್ಮ ಮನೆ ಪದ್ಧತಿ ನಾವೆಲ್ಲರೂ ಹೆಂಗೆ ಪಾಲಿಸ್ತೀವಿ ಆಕೆ ಕೂಡ ಹಂಗೆ ಪಾಲಿಸಕಬೇಕು. ಇವಾಗ ಹೇಳಕತ್ತೀನಿ, ಆಕೆ ನನ್ನ ಮಾತಂತೂ ಕೇಳಂಗಿಲ್ಲ. ಆಕೆ ನಿಮ್ಮ ಹತ್ರ ಕೇಳ್ಬೇಕಲ್ಲ, ನಿಮ್ಮ ಮಾತು ಕೇಳಿಲ್ಲ ಅಂದ್ರೆ ನಾವು ಒಪ್ಪಂಗಿಲ್ಲ. ಇವಾಗ ಹೇಳಕತ್ತೀನಿ ಶಶಾಂಕ. ಆತು ಸುಮ್ನಿರ, ಆಕೆ ಬಂದ್ಮೇಲೆ ನಾವು ತಿಳಿಸಿ ಹೇಳ್ತೀವಿ. ಆತ ದಾದಾ, ದಾದಾ ಇವಾಗ ದಿಯಾ ಎಲ್ಲದಳ ಅಂತ ಕೇಳಿದ್ರ ನಾ ಏನಂತ ಉತ್ತರ ಕೊಡ್ಲಿ? ಎಲ್ಲ ಒಂದೇ ಕಡೆ ಸೇರಿದ್ರಿ, ಓನ್ ನನ್ ಸ್ವಾಗತ ಹೆಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡಕತ್ತಿದ್ರಿ? ನೀವು ನಾಳೆ ಬರ್ತೀನಿ ಅಂತ ಹೇಳಿದ್ರಿ. ಅಂದಿದ್ದೆ ಸುಮಿತ್ರ, ಕೆಲ್ಸ ಮುಗೀತು,
ನನ್ನ ಜೋಡಿ ಆಕಿನೂ ಬರ್ತೀನಿ ಅಂದ್ರು, ಕರ್ಕೊಂಡು ಬಂದಿ. ಅಕ್ಕಿ ಅಂದ್ರ ಕಲ್ಲವನ್ ಕರ್ಕೊಂಡ್ ಬಂದ್ರೆ ಹೆಂಗ? ಏ ಗಪ್ಪ, ಕಲ್ಲವಲ್ಲ ಗಿರ್ಜಕ. ಗಿರ್ಜಕ್ ಏ ಎಡ ಗಿರ್ಜಕ್ ಗಿರ್ಜಕ್ ಬಂದ. ದಾದಾ ಕರೆ ಹೇಳ, ನಿನ್ ಜೋಡಿ ಗಿರ್ಜಕ್ಕ ಬಂದ್ಲ? ಹೌದು. ಚಂಡಮಾರುತ ಬೀಸ್ದಂಗ ಆಗ್ತದೋ. ಕುಕ್ಕಿ, ಗಿರ್ಜಕ್ ಅಂದ್ರ ನಮ್ ದೊಡ್ಡಪ್ಪನ ಮಗಳದಳ. ಅಷ್ಟೇ ಹೋದಲ್ಲ, ಮತ್ತೆ ಯಾಕೆ ಗಾಬರಿ ಆಗ್ತಿರಲ್ರಿ ನೀವು? ಆಕಿ ಬರ್ಲಿ, ನಿನಗ ಮುಂದ ಗೊತ್ತಾಗ್ತದ. ರೀ ಗಿರ್ಜಕ್ಕ ಎಲ್ಲದಳ? ಇಲ್ಲದಳ. ಗಿರ್ಜಕ್ಕ ಬಾ. ಬಂದ ಬಿಟ್ಟಿ ಬಾಬಾ ಬಾಬಾ. ಏನಪ್ಪ ಕುಕ್ಕಿ, ಹೆಂಗದಪ್ಪ ನೀನ್ ಜಾಸ್ತಿ ಈಗ್ಲೂ ಮಂಗ್ಯಾನಂಗ ಮರದಿಂದ ಜಿಗಿತಿಯೋ? ವಿನಾಯಕ, ಶಶಾಂಕ್ ಹೆಂಡತಿ ಅದಾಳು, ಶಶಾಂಕ್ ಹೆಂಡತಿ ಅದಾಳು ಅಂತ ಹೇಳ್ದಿ ಎಲ್ಲಿ ಇದೆಯಲ್ಲದಳ?